ಈ ದಿನದ ಸಂಚಿಕೆಯಲ್ಲಿ ಕ್ಷಯ ರೋಗ ಟಿಬಿ ಅಂತ ಕರೀತಾರೆ ಇದನ್ನ ಟ್ಯೂಬರ್ಕುಲೋಸಿಸ್ ಅಂತ ಕರೀತಾರೆ ಟಿಬಿ ಕಾಯಿಲೆ ಬಂದಿದೆ ಅಂದ್ರೆ ಹೆದರತಕ್ಕಂತ ಅವಶ್ಯಕತೆ ಇಲ್ಲ ಇನ್ನ ವಿಪರೀತವಾಗಿ ಸುಸ್ತಾಗದು ಉಸಿರಾಟಕ್ಕೆ ತೊಂದರೆ ಉಂಟಾಗದು ನಿರಂತರವಾಗಿ ಜ್ವರ ಬರದು ಶ್ವಾಸಕಾಸ ಚಿಂತಾಮಣಿ ರಸ ಶುಕ್ರ ಧಾತುವನ್ನು ನಾವು ದುರುಪಯೋಗ ಪಡಿಸಿಕೊಂಡ್ರೂ ಕೂಡ ಈ ಕ್ಷಯ ರೋಗ ಬರುತ್ತೆ ಅದಕ್ಕೆ ಆಯುರ್ವೇದ ಏನು ಹೇಳುತ್ತೆ ಸಂತಾನೋತ್ಪತ್ತಿಗೆ ಮಾತ್ರ ಸತಿಪತಿಗಳ ಮಿಲನ ಇರಬೇಕು ಬೇರೆ ಜಾಸ್ತಿ ನಾವು ಶುಕ್ರ ಧಾತುವನ್ನು ಹಾಳು ಮಾಡಿಕೊಳ್ಳಬಾರದು ಶುಕ್ರ ಧಾತು ಹಾಳಾದರೆ ಶರೀರದಲ್ಲಿ ಸಪ್ತ ಧಾತುಗಳು ಕ್ಷಯ ಉಂಟಾಗ್ತವೆ ಅಂತ ಹೇಳ್ತೀವಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೆ ಈ ದಿನದ ಸಂಚಿಕೆಯಲ್ಲಿ ಕ್ಷಯ ರೋಗ ಟಿಬಿ ಅಂತ ಕರೀತಾರೆ ಇದನ್ನು ಟ್ಯೂಬರ್ಕುಲೋಸಿಸ್ ಅಂತ ಕರೀತಾರೆ ಈ ರೋಗ ಬರಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ ಹಾಗೆ ಈ ರೋಗ ಬರಲಿಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ವೈರಸ್ ಕಾರಣ ಆಗಿರ್ತದೆ ಅದ್ಯಾವುದು ಅಂತ ಹೇಳಿದ್ರೆ ಮೈಕ್ರೋ ಬ್ಯಾಕ್ಟೀರಿಯಲ್ ಟ್ಯೂಬರ್ಕುಲೈ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅದರಿಂದ ಈ ಟಿ ಬಿ ಕಾಯಿಲೆ ಕ್ಷಯ ರೋಗ ಬಂತು ಅಂತ ಹೇಳ್ತಾರೆ ಈ ಒಂದು ಕ್ಷಯ ರೋಗ ಇಂಗ್ಲಿಷ್ನಲ್ಲಿ ಟ್ಯೂಬರ್ಕುಲೋಸಿಸ್ ಅಂತ ಏನು ಕರೀತಾರೆ ಇದಕ್ಕೆ ಆಧುನಿಕ ವೈಜ್ಞಾನಿಕ ಪದ್ಧತಿಯಲ್ಲೂ ಕೂಡ ಚಿಕಿತ್ಸೆ ಇದೆ ಉಚಿತವಾಗಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ ತವಲ್ಲೂ ಕೂಡ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬಹುದು ಅದನ್ನು ತೆಗೆದುಕೊಂಡ ಮೇಲೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಕೂಡ ನೀವು ಪಾಲಿಸಬಹುದು ಹೀಗೆ ಮಾಡಿದರೆ ಮತ್ತೆ ಟಿ ಬಿ ಕಾಯಿಲೆ ಮರುಕಳಿಸುವುದಿಲ್ಲ ಟಿ ಬಿ ಕಾಯಿಲೆ ಬಂದಿದೆ ಅಂದರೆ ಹೆದರತಕ್ಕಂಥ ಅವಶ್ಯಕತೆ ಇಲ್ಲ ಹಾಗೆ ಈ ಟಿ ಬಿ ಕಾಯಿಲೆ ಬಂದಿದೆ ಅಂತ ತಿಳ್ಕೊಬೇಕಂದ್ರೆ ಯಾವೆಲ್ಲ ಲಕ್ಷಣಗಳನ್ನು ನಾವು ಪತ್ತೆ ಹಚ್ಚಬೇಕು ಯಾವೆಲ್ಲ ಲಕ್ಷಣಗಳಿದ್ದರೆ ಟಿ ಬಿ ಕಾಯಿಲೆ ಇದೆ ಅಂತ ಅರ್ಥ ಆಗ್ತದೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು ಟಿ ಬಿ ಕಾಯಿಲೆ ಬರಲಿಕ್ಕೆ ಪ್ರಧಾನವಾಗಿ ಕೆಲವೊಂದಿಷ್ಟು ಲಕ್ಷಣಗಳಿದ್ದಾವೆ ಏನಂದರೆ ವಿಪರೀತವಾಗಿ ಒಂದೇ ಸರಿ ತೂಕ ಕಡಿಮೆ ಆಗ್ತದೆ ಅದು ಕೂಡ ಟಿ ಬಿ ಕಾಯಿಲೆ ಲಕ್ಷಣ ಹಾಗೆ ಕೆಲವು ಸಂದರ್ಭದಲ್ಲಿ ಸಾಯಂಕಾಲ ಆಗ್ತಿದ್ದಂಗೆ ಕಂಟಿನ್ಯೂಸ್ ಆಗಿ ಕೆಮ್ಮು ಸ್ಟಾರ್ಟ್ ಆಗ್ತದೆ ಒಂದು 14 ದಿನಕ್ಕಿಂತಲೂ ಹೆಚ್ಚು ನಿರಂತರವಾಗಿ ಕೆಮ್ಮು ನಮ್ಮ ದೇಹದಲ್ಲಿ ಇತ್ತು ಅಂತ ಹೇಳಿದರೆ ನಾವೊಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗ್ತದೆ ಅದು ಕೂಡ ಟಿ ಬಿಯ ಲಕ್ಷಣ ಹಾಗೆಯೇ ಶರೀರದ ಕೆಲವೊಂದಿಷ್ಟು ಭಾಗಗಳಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತೆ ಹಲವಾರು ಭಾಗಗಳಲ್ಲಿ ದೇಹದ ಹಲವಾರು ಕಡೆಗೆ ಸ್ವೆಲ್ಲಿಂಗ್ ಲಿಂಪ್ ನೋಟ್ಸ್ಗಳು ಊದಿಕೊಳ್ತವೆ ಅದು ಕೂಡ ಟಿ ಬಿ ಕಾಯಿಲೆಯ ಲಕ್ಷಣ ಇನ್ನು ವಿಪರೀತವಾಗಿ ಸುಸ್ತಾಗದು ಉಸಿರಾಟಕ್ಕೆ ತೊಂದರೆ ಉಂಟಾಗದು ನಿರಂತರವಾಗಿ ಜ್ವರ ಬರೋದು ಬೆವರು ಬಂದು ಬೆವರು ಕಿತ್ಕೊಳ್ಳೋಷ್ಟು ಜ್ವರ ಬರೋದು ತೀವ್ರಗತಿಯಲ್ಲಿ ಜ್ವರ ಬರೋದು ನಿರಂತರವಾಗಿ ಜ್ವರ ತಿಂಗಳಾನುಗಟ್ಟಲೆ ಇರೋದು ಇವೆಲ್ಲ ಟಿ ಬಿ ಕಾಯಿಲೆಯ ಲಕ್ಷಣಗಳು ಹೀಗೆ ಈ ಲಕ್ಷಣಗಳು ನಿಮ್ಮಲ್ಲಿದ್ದರೆ ನೀವು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಿಮ್ಮ ಕಫ ಪರೀಕ್ಷೆಯನ್ನು ಕೊಡಬೇಕು ನಿಮ್ಮ ಕಫವನ್ನು ಕೊಟ್ಟಾಗ ಆ ಒಂದು ಪರೀಕ್ಷೆ ಮೂಲಕ ನಿಮಗೆ ಟಿ ಬಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಪತ್ತೆ ಹಚ್ಚಬಹುದು ಅಕಸ್ಮಾತ್ ಇದೆ ಅಂತ ಹೇಳಿದ್ರು ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲಿ ಒಂದು 6 ತಿಂಗಳು 8 ತಿಂಗಳು ನಿಮಗೆ ಔಷಧಿ ಕೊಡ್ತಾರೆ ಉಚಿತವಾಗಿ ಕೊಡ್ತಾರೆ ಅದನ್ನು ತೆಗೆದುಕೊಳ್ಬೇಕು ಅದರ ಜೊತೆಗೆ ನಾನು ಕೆಲವೊಂದಿಷ್ಟು ಮನೆ ಮದ್ದುಗಳನ್ನ ಹೇಳ್ತೀನಿ ಅದನ್ನು ಮಾಡ್ಕೊಳ್ಬೇಕು ಯಾಕಂದರೆ ಕೆಲವು ಸಂದರ್ಭದಲ್ಲಿ ನಿಮಗೆ ಆಯುರ್ವೇದಿಕ್ ಔಷಧಿಗಳನ್ನ ತೆಗೆದುಕೊಳ್ಳಿಕ್ಕೆ ಅಷ್ಟೊಂದು ದುಡ್ಡಿರೋದಿಲ್ಲ ಇದಕ್ಕೆ ವಸಂತ ಕುಸುಮಾಕರ ವಸಂತ ಮಾಲತಿ ರಸ ಸ್ವರ್ಣ ವಸಂತ ಮಾಲತಿ ರಸ ಆಮೇಲೆ ಯಾವುದು ಯಾವುದು ಅಂತ ಹೇಳಿದ್ರೆ ಶ್ವಾಸಕಾಸ ಚಿಂತಾಮಣಿ ರಸ
ಹಾಗೇನೆ ಇದಕ್ಕೆ ಬಹಳ ಮುಖ್ಯವಾಗಿ ಹಲವಾರು ರಸೌಷಧಿಗಳನ್ನು ಕೊಡ್ತಾರೆ ಆಯುರ್ವೇದದಲ್ಲಿ ಅದಕ್ಕೆ ನಿಮಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಲಿಕ್ಕೆ ದುಡ್ಡು ಇಲ್ಲದೆ ಇದ್ದಾಗ ಧಾತುಗಳನ್ನು ಪುಷ್ಟಿಗೊಳಿಸತಕ್ಕಂತ ಹಲವಾರು ರಸೌಷಧಿಗಳನ್ನು ಕೊಡಲಾಗುತ್ತದೆ ಇಲ್ಲಿ ಮಕರಧ್ವಜ ರಸ ಮಕರಧ್ವಜ ವಟ್ಟಿ ವಿತ್ ಗೋಲ್ಡ್ ಅಂತ ಬರ್ತದೆ ಇಂತ ಔಷಧಿಗಳನ್ನು ಕೊಟ್ಟಾಗ ರಸೌಷಧಿಗಳನ್ನು ಕೊಟ್ಟಾಗ ಖಂಡಿತವಾಗಿಯೂ ಆ ಒಂದು ಕ್ಷಯ ರೋಗದಿಂದ ಅವರನ್ನು ಮುಕ್ತಗೊಳಿಸಬಹುದು ಅಷ್ಟು ದುಡ್ಡು ಖರ್ಚು ಮಾಡಿ ಔಷಧಿ ತೆಗೆದುಕೊಳ್ಳಕ್ಕೆ ನಿಮ್ಮತ್ರ ಆ ಒಂದು ವ್ಯವಸ್ಥೆ ಇಲ್ಲ ಅಂದ್ರೆ ನೀವು ಆ ಒಂದು ಮಾಡರ್ನ್ ಮೆಡಿಕಲ್ ಅಲ್ಲಿ ಕೂಡ ಇದಕ್ಕೆ ಪರಿಹಾರ ಇದೆ ಗವರ್ನಮೆಂಟ್ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ನಿಮಗೆ ಔಷಧಿಯನ್ನು ಕೊಡ್ತಾರೆ ಅದನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ಮನೆಯಲ್ಲೇ ಮಾಡವಿದವೆ ಅದನ್ನು ನೀವು ಮಾಡಿದ್ರೆ ನಿಮ್ಮಲ್ಲಿ ಕ್ಷಯದ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಸಂಪೂರ್ಣವಾಗಿ ಆ ಒಂದು ಕ್ಷಯ ರೋಗ ವಾಸಿಯಾಗ್ತದೆ ಈ ಕ್ಷಯ ರೋಗ ಇದಕ್ಕೆ ಕ್ಷಯ ಅಂತ ಯಾಕೆ ಹೆಸರು ಬಿತ್ತು ಕ್ಷಯ ಅಂದ್ರೆ ಕ್ಷೀಣಿಸುವುದು ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಇದನ್ನ ನಾವು ನೋಡೋದಾದ್ರೆ ಕ್ಷಯ ಅಂದ್ರೆ ಕ್ಷೀಣಿಸುವುದು ಏನು ಕ್ಷೀಣಿಸುತ್ತದೆ ಇಲ್ಲಿ ನಮ್ಮ ಸಪ್ತ ಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಅಂತಕಂತ ಸಪ್ತ ಧಾತುಗಳು ಕ್ಷೀಣಿಸುತ್ತಾ ಹೋಗ್ತವೆ ಈ ಧಾತುಗಳು ಯಾವಾಗ ಕ್ಷೀಣಿಸುತ್ತಾ ಹೋಗ್ತವೆ ಆಗ ಶರೀರ ಒಣಗ್ತಾ ಹೋಗ್ತದೆ ತುಂಬಾ ಸಪೂರವಾಗ್ತಾನೆ ಮನುಷ್ಯ ಎಲುಬುಗಳೆಲ್ಲ ಕಾಣಕ್ಕೆ ಶುರು ಮಾಡ್ತವೆ ಅಷ್ಟು ತೆಳ್ಳಗಾಗ್ತಾ ಹೋಗ್ತಾನೆ ಕಾರಣ ಧಾತು ಕ್ಷಯ ಕ್ಷಯ ಅಂದ್ರೆ ಕರಗುವುದು ಅದನ್ನ ಪೌರಾಣಿಕವಾಗಿ ಚಂದ್ರನಿಗೆ ಹೋಲಿಸ್ತಾರೆ ಚಂದ್ರನಿಗೆ ಕ್ಷಯ ಬಂತು ಅವನು ಹಲವಾರು ಜನ ಹೆಣ್ಣುಮಕ್ಕಳನ್ನ ಭೋಗಿಸ್ತಾ ಇದ್ದ ಅದಕ್ಕೆ ಅವನಿಗೆ ಕ್ಷಯ ಬಂತು ಅದಕ್ಕೆ ಹುಣ್ಣಿಮೆಗೆ ಬೆಳಿತಾನೆ ಅಮಾವಾಸ್ಯೆ ಕರಗ್ತಾನೆ ಇದು ಸಂಕೇತವಾಗಿ ಹಲವಾರು ಪೌರಾಣಿಕ ಕಥೆಗಳನ್ನು ಹೇಳ್ತಾರೆ ಈ ಕಥೆಗಳ ಮೂಲಕ ನಾವೇನ್ ತಿಳ್ಕೊಬೇಕಂದ್ರೆ ಅತಿಯಾಗಿ ಆ ಒಂದು ಧಾತು ಕ್ಷಯವನ್ನ ಶುಕ್ರ ಧಾತುವನ್ನ ನಾವು ದುರುಪಯೋಗ ಪಡಿಸಿಕೊಂಡ್ರೂ ಕೂಡ ಈ ಕ್ಷಯ ರೋಗ ಬರುತ್ತೆ ಅದಕ್ಕೆ ಆಯುರ್ವೇದ ಏನು ಹೇಳುತ್ತೆ ಸಂತಾನೋತ್ಪತ್ತಿಗೆ ಮಾತ್ರ ಸತಿಪತಿಗಳ ಮಿಲನ ಇರಬೇಕು ಬೇರೆ ಜಾಸ್ತಿ ನಾವು ಶುಕ್ರ ಧಾತುವನ್ನ ಹಾಳು ಮಾಡಿಕೊಳ್ಳಬಾರದು ಶುಕ್ರ ಧಾತು ಹಾಳಾದ್ರೆ ಶರೀರದಲ್ಲಿ ಸಪ್ತ ಧಾತುಗಳು ಕ್ಷಯ ಉಂಟಾಗ್ತವೆ ಅಂತ ಹೇಳ್ತವೆ ಆಯುರ್ವೇದ ಸಿದ್ಧಾಂತ ಇತಮಿತವಾಗಿರಬೇಕು ಅದು ಕೂಡ ಕಾರಣ ಆಗ್ತದೆ ಒಂದು ಕ್ಷಯ ರೋಗಕ್ಕೆ ಅಂತಕಂತ ವಿಚಾರವನ್ನ ನಾವು ತಿಳ್ಕೊಬೇಕು ಅದನ್ನ ಪೌರಾಣಿಕತೆ ಮೂಲಕ ಹೇಳಿರ್ತಾರೆ ಹಾಗೆ ಕ್ಷಯ ರೋಗ ಅಂತಕಂತದ್ದು ಬಹಳ ಪ್ರಧಾನವಾಗಿ ಹೆಚ್ಚು ಭೋಗ ಪ್ರಧಾನವಾಗಿರತಕ್ಕಂತ ಜೀವನದಿಂದನೂ ಕೂಡ ಬರ್ತದೆ ಕ್ಷಯ ಅಂದ್ರೆ ಇಲ್ಲಿ ಬಹಳ ಪ್ರಧಾನವಾಗಿ ಧಾತುಗಳು ಕ್ಷೀಣಿಸೋದರಿಂದ ಶರೀರದಲ್ಲಿ ಒಂದು ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಯಾವಾಗ ಧಾತುಗಳು ಕ್ಷಯಿಸುತ್ತವೆ ಕ್ಷೀಣಿಸುತ್ತವೆ ಆಗ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಇನ್ನ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆದಾಗ ಧಾತು ಕ್ಷಯ ಆಗ್ತದೆ ಇದಕ್ಕೆ ಅದಕ್ಕೆ ಇಂಟರ್ಲಿಂಕ್ ಇದೆ ಅದರಿಂದ ಇದು ಬರುತ್ತೆ ಇದರಿಂದ ಅದು ಬರುತ್ತೆ ಕ್ಷಯ ರೋಗ ಬರಲಿಕ್ಕೆ ಇವೆರಡು ಪ್ರಮುಖ ಕಾರಣಗಳು ಧಾತು ಕ್ಷಯ ಇನ್ನೊಂದು ಕಡೆಗೆ ಪ್ರತಿರಕ್ಷಕ ವ್ಯವಸ್ಥೆಯ ಒಂದು ನಿಶಕ್ತಿ ಅದಕ್ಕೆ ವ್ಯಾಧಿ ಕ್ಷಮತ್ವ ಅಂತ ಹೇಳ್ತಾರೆ ಅಂದ್ರೆ ಒಂದು ಉದಾಹರಣೆ ಸಮೇತವಾಗಿ ನಾವು ನೋಡಬೇಕಂದ್ರೆ ಒಬ್ಬ ಮನೆಯಲ್ಲಿ ಒಬ್ಬರಿಗೆ ಕ್ಷಯ ರೋಗ ಇರ್ತದೆ ಬೇರೆ ಎಲ್ಲರೂ ಅದೇ ಆಹಾರವನ್ನು ಸೇವನೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅದೇ ರೀತಿ ಜೀವನ ಪದ್ಧತಿಯನ್ನು ನಡೆಸ್ತಾ ಇರ್ತಾರೆ ಆದರೆ ಒಬ್ಬನಿಗೆ ಮಾತ್ರ ಯಾಕೆ ಕ್ಷಯ ರೋಗ ಬರ್ತದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿ ವ್ಯಾಧಿ ಕ್ಷಮತ್ವ ಅಂದರೆ ಪ್ರತಿರಕ್ಷಕ ವ್ಯವಸ್ಥೆಯ ತೊಂದರೆ ಉಂಟಾಗಿರ್ತದೆ ಅದಕ್ಕೆ ಅವನಲ್ಲಿ ಆ ಒಂದು ರೋಗ ಪ್ರತಿರೋಧಕ ಶಕ್ತಿಯ ಕೊರತೆಯಿಂದಲೇ ಆ ಒಂದು ಕ್ಷಯ ರೋಗ ಬರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹಾಗೆ ಯಾರಿಗೆ ರೋಗ ಪ್ರತಿರೋಧಕ ಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅವರು ಕ್ಷಯ ರೋಗಿ ಹತ್ರ ಇದ್ದರೂ ಕೂಡ ಅದು ನಮ್ಮ ದೇಹವನ್ನು ಆವರಿಸಿಕೊಳ್ಳೋದಿಲ್ಲ ಏನು ಮೈಕ್ರೋ ಬ್ಯಾಕ್ಟೀರಿಯಲ್ ಟ್ಯೂಬರ್ ಕ್ಯುಲೆ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದೆ ಅದು ಕೆಮ್ಮಿದಾಗ ಉಸಿರಾಟದ ಮೂಲಕ ಅದು ಹೊರಗಡೆ ಬರ್ತಾ ಇರ್ತದೆ ಅದನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡತಕ್ಕಂಥ ಶಕ್ತಿ ಆ ಒಂದು ಪ್ರತಿರಕ ಶಕ್ತಿ ವ್ಯಾಧಿ ಕ್ಷಮತ್ವ ನಮ್ಮ ಶರೀರದಲ್ಲಿದ್ದರೆ ಅದರಿಂದ ನಮಗೇನೂ ಅಪಾಯ ಆಗೋದಿಲ್ಲ ಅಂಥ ರೋಗ ಪ್ರತಿರೋಧಕ ಶಕ್ತಿಯ ಕುರಿತಾಗಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ಮಾಹಿತಿಗಳನ್ನು ನಾವು ನೋಡ್ತೇವೆ ಕೊರೋನಾದಿಂದಾಗಿ ಇದರಿಂದಾಗಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಹಲವಾರು ಜನ ಹಲವಾರು ಮಾಹಿತಿಗಳನ್ನು ಕೊಡ್ತಾರೆ ಹಲವಾರು ಜನ ಹೆಲ್ತ್ ಟಾನಿಕ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಆದರೆ
ಇಮ್ಯುನಿಟಿ ಪವರ್ ಅಂತಕ್ಕಂಥದ್ದು, ವ್ಯಾಧಿ ಕ್ಷಮತ್ವ ಅಂತಕ್ಕಂಥದ್ದು ಒಂದೇ ದಿವಸದಲ್ಲಿ ಉತ್ಪತ್ತಿ ಆಗೋದಲ್ಲ. ಇದಕ್ಕೆ ವರ್ಷಗಟ್ಟಲೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ದಿನಚರ್ಯ, ಋತುಚರ್ಯ, ಆಹಾರಚರ್ಯ ಚೆನ್ನಾಗಿದ್ದರೆ ಮಾತ್ರ ಇಂಥ ಕ್ಷಯ ರೋಗದಿಂದ ನಾವು ಪಾರಾಗಬಹುದು, ಪ್ರತಿರಕ್ಷಕ ವ್ಯವಸ್ಥೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು. ಇಲ್ಲಾಂದರೆ ಅದು ಒಂದೇ ದಿವಸಕ್ಕೆ ಆನ್ ಸಡನ್ ಆಗಿ ಬರ್ತಕ್ಕಂಥದ್ದಲ್ಲ ಇಮ್ಯುನಿಟಿ ಪವರ್ ಅಂತಕ್ಕಂಥದ್ದು. ಪ್ರತಿರಕ್ಷಕ ವ್ಯವಸ್ಥೆ ಗಟ್ಟಿಯಾಗಬೇಕಂದ್ರೆ ನಮ್ಮ ಜೀವನ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ನಿಸರ್ಗವನ್ನು ಅವಲಂಬಿಸಿರಬೇಕು. ನಿಸರ್ಗ ಆಧಾರವಾಗಿ ನಾವು ಬದುಕಬೇಕು. ಆಯುರ್ವೇದ ಸಿದ್ಧಾಂತ, ಯೋಗ ಸಿದ್ಧಾಂತ ಏನು ಹೇಳುತ್ತೆ ಅದನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ವ್ಯಾಧಿ ಕ್ಷಮತ್ವ ಗಟ್ಟಿ ಇರ್ತದೆ. ಪ್ರತಿನಿತ್ಯ ಪ್ರಾಣಾಯಾಮ ಮಾಡಿ ನೋಡಿ. ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಇವೆಲ್ಲ ಪ್ರಾಣಾಯಾಮಗಳನ್ನು ಪ್ರತಿನಿತ್ಯ ಮಾಡಿದರೆ ನಿಮ್ಮಲ್ಲಿ ವ್ಯಾಧಿ ಕ್ಷಮತೆ ಗಟ್ಟಿ ಇರ್ತದೆ. ಅದಕ್ಕೆ ಯೋಗ ಮಾಡ್ತಕ್ಕಂಥವ್ರಿಗೆ ಕ್ಷಯರೋಗ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾಣಾಯಾಮ ಹೇಗೆ ಮಾಡೋದು? ನಾನು ಕೇವಲ ಈಗ ಸಂಕೇತ ಮಾತ್ರವಾಗಿ ತೋರಿಸಿಕೊಟ್ಟೆ. ಇದನ್ನು ಹೇಗೆ ಮಾಡೋದು, ಇದರ ಕಂಪ್ಲೀಟ್ ಡೀಟೇಲ್ ಬೇಕಂದರೆ ವೈದ್ಯಶ್ರೀ ಚನ್ನಬಸವಣ್ಣ, ನಾಡಿಶೋಧನ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ ಅಂತ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತದೆ. ಹೀಗೆ ನೀವು ಈ ಪ್ರಾಣಾಯಾಮಗಳನ್ನು ಸರಿಯಾಗಿ ಮಾಡಿದ್ರೆ ನಿಮ್ಮ ವ್ಯಾಧಿ ಕ್ಷಮತ್ವ ಗಟ್ಟಿಯಾಗಿರ್ತದೆ. ನಿಮಗೆ ಯಾವ ಬ್ಯಾಕ್ಟೀರಿಯಾದಿಂದನೂ ಕೂಡ ಏನು ಸಮಸ್ಯೆಗಳು ಸಂಭವಿಸುವುದಿಲ್ಲ. ಹೀಗೆ ಈ ಕ್ಷಯರೋಗ ಟಿ ಬಿ ಅಂತಕ್ಕಂಥದ್ದಕ್ಕೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಯಾವ ಮನೆಮದ್ದು ಅಂತ ಹೇಳಿದ್ರೆ ಅರಿಶಿಣ ಅದ್ಭುತವಾಗಿರತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದೆ. ಹಸಿ ಅರಿಶಿಣ ಇದ್ದರೆ ಬಹಳ ಒಳ್ಳೆಯದು. ಹಸಿ ಅರಿಶಿಣ ಇದ್ದರೆ ಜಜ್ಜಿ ಅದರ ಒಂದು 2 ಚಮಚದ ರಸವನ್ನು 1 ಚಮಚ ಅಪ್ಪಟ ಜೇನುತುಪ್ಪದೊಂದಿಗೆ ಸೇರಿಸಿ ನೀವು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಕ್ಷಯರೋಗ ಮಂಗ ಮಾಯ ಆಗ್ತದೆ. ಅದ್ಭುತವಾಗಿರತಕ್ಕಂಥ ಶಕ್ತಿ. ಕೆಲವರಲ್ಲಿ ಇದನ್ನು ಮಾಡಿದಾಗಲೂ ಕೂಡ ಅದು ಹತೋಟಿಗೆ ಬರಲಿಲ್ಲ ಅಂದರೆ ತಾವು ಹತ್ತಿರದ ವೈದ್ಯರುಗಳನ್ನು ಸಂಪರ್ಕ ಮಾಡಬಹುದು. ಜೊತೆಗೆ ಚವನ್ಪ್ರಾಶಗಳನ್ನು ಸೇವನೆ ಮಾಡಬಹುದು. ಅಶ್ವಗಂಧ, ಅವಲೇಹ, ಇತ್ತೀಚೆಗೆ ಒಂದು ಚವನ್ಪ್ರಾಶ್ ಬರ್ತಾ ಇದೆ, ಆಮ್ಲಾ ಚವನ್ಪ್ರಾಶು. ಹಾಗೆ ಸಪ್ತಧಾತು ಪುಷ್ಟಿಗಳನ್ನು ಮಾಡ್ತಕ್ಕಂಥ ಹಲವಾರು ಚವನ್ಪ್ರಾಶಗಳಿದ್ದಾವೆ, ಅವು ನೀವು ಸೇವನೆ ಮಾಡ್ಬೋದು. ನಾವು ಒಂದು ರಸಾಯನವನ್ನು ಮಾಡಿದ್ದೇವೆ, ಸಪ್ತ ಧಾತು ಪುಷ್ಟಿ ರಸಾಯನ. ಅದನ್ನು ಸೇವನೆ ಮಾಡಿದ್ರೆ ನಿಮ್ಮ ವ್ಯಾಧಿ ಕ್ಷಮತ್ವವು ಕೂಡ ಜಾಸ್ತಿ ಆಗುತ್ತೆ, ತೂಕವೂ ಕೂಡ ವೃದ್ಧಿಯಾಗುತ್ತೆ, ಕ್ಷಯರೋಗದ ಎಲ್ಲ ವ್ಯವಸ್ಥೆಯಿಂದ ಕೂಡ ನೀವು ಪಾರಾಗ್ಬೋದು. ಹಾಗೆಯೇ ಹಲವಾರು ಅನುಭೂತ ಔಷಧಿಗಳನ್ನು ನಾವು ಕ್ಷಯರೋಗಕ್ಕೆ ತಯಾರು ಮಾಡಿದ್ದೇವೆ. ತಾವು ಮನೆಮದ್ದುಗಳನ್ನು ಬಳಸಿ ಅದರಿಂದ ವಾಸಿಯಾಗಿಲ್ಲ ಅಂದರೆ ತಾವು ಈ ಔಷಧಿಗಳನ್ನು ಬಳಸಬಹುದು. ಒಟ್ಟಿನಲ್ಲಿ ಕ್ಷಯರೋಗ ಅತ್ಯಂತ ಅಪಾಯಕಾರಿ ಕಾಯಿಲೆ, ಜೀವನವನ್ನು ತೆಗಿತಕ್ಕಂಥ ಕಾಯಿಲೆ, ಮಾರಣಾಂತಿಕ ಕಾಯಿಲೆ. ಆದರೆ ಅಂತಹ ಕಾಯಿಲೆಗೆ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಅಲೋಪತಿಯಲ್ಲೂ ಕೂಡ ಒಳ್ಳೆಯ ಔಷಧಿಗಳಿದ್ದಾವೆ, ಆಯುರ್ವೇದದಲ್ಲೂ ಕೂಡ ಒಳ್ಳೆಯ ಔಷಧಿಗಳಿದ್ದಾವೆ. ತಮಗೆ ಆಯುರ್ವೇದ ಔಷಧಿಗಳನ್ನು ತೆಗೆದುಕೊಳ್ಳುವ ಆ ಒಂದು ಆರ್ಥಿಕ ಪರಿಸ್ಥಿತಿ, ಶಕ್ತಿಯುತವಾಗಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅಂದರೆ ತಾವು ಹತ್ತಿರದ ಆಯುರ್ವೇದಿಕ್ ವೈದ್ಯರನ್ನು, ಹತ್ತಿರದ ಆ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ತಕ್ಷಣ ಭೇಟಿ ಕೊಡಿ. ಅಲ್ಲಿ ತಕ್ಷಣ ನಿಮಗೆ ಚಿಕಿತ್ಸೆ ಶುರು ಮಾಡ್ತಾರೆ, ಒಂದಿಷ್ಟು ಗೌರ್ಮೆಂಟ್ನಿಂದ ನಿಮಗೆ ದುಡ್ಡು ಕೊಡ್ತಾರೆ. ಇದಕ್ಕೆ ಮುಜುಗರ ಪಡ್ತಕ್ಕಂಥ, ಅಸಹ್ಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕ್ಷಯರೋಗದ ಅಂತ ಹೇಳ್ಬಿಟ್ಟು ನೀವು ತುಂಬ ಭಯಪಟ್ಟು ಸಮಾಜದಿಂದ ದೂರ ಇರತಕ್ಕಂಥ ಅವಶ್ಯಕತೆ ಇಲ್ಲ. ಆದಷ್ಟು ಮೇಂಟೈನ್ ಮಾಡಿ. ಕೆಮ್ಮು ಬಂದರೆ ಸ್ವಲ್ಪ ಒಂದು ಕರವಸ್ತ್ರವನ್ನು ಬಳಸಿ ನಿಮ್ಮ ಉಸಿರು ಬೇರೆಯವ್ರಿಗೆ ಬಡದಂಗೆ ನೋಡ್ಕೊಳ್ಳಿ. ಆದರೆ ನಿಮ್ಮಷ್ಟಕ್ಕೆ ನೀವೇ ನನಗೆ ಕ್ಷಯರೋಗ ಇದೆ ಅಂತ ಕುಗ್ಗತಕ್ಕಂಥ ಅವಶ್ಯಕತೆ ಇಲ್ಲ. ಮಾನಸಿಕವಾಗಿ ನೀವು ತುಂಬ ವ್ಯಥೆ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಗುಣವಾಗತಕ್ಕಂಥ ಕಾಯಿಲೆ, ಸುಲಭವಾಗಿ ಗುಣವಾಗ್ತಕ್ಕಂಥ ಕಾಯಿಲೆ. ಹಾಗಾಗಿ ಕ್ಷಯರೋಗಕ್ಕೆ ತಾವು ಅದ್ಭುತವಾಗಿ ಮನೆಯಲ್ಲಿನೇ ಮದ್ದುಗಳನ್ನು ಮಾಡಿಕೊಂಡು ಕೂಡ ಸರಿಯಾಗ್ಬೋದು. ಜೊತೆಗೆ ಇದಕ್ಕೆ ಔಷಧಿಗಳು ಕೂಡ ಇದ್ದಾವೆ. ಖರ್ಜೂರವನ್ನು ತಿನ್ನಿ. ಹಾಗೆಯೇ ಕ್ಷಯರೋಗ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಭಾಳ ಅದ್ಭುತವಾಗಿ ಹಲಸಿನ ಹಣ್ಣನ್ನು ತಿಂತಾ ಬನ್ನಿ. ಹೀಗೆ ಪುಷ್ಟಿದಾಯಕವಾಗಿರ್ತಕ್ಕಂಥವನ್ನು ತಿನ್ನಿ. ಗಸಗಸೆ ಪಾಯಸ ಕುಡೀರಿ.
ಗೋಧಿ ಪಾಯಸ ಕುಡಿರಿ, ಬೆಲ್ಲ ಈ ಥರದ್ದೆಲ್ಲ ಪುಷ್ಟಿದಾಯಕವಾಗಿರ್ತಕ್ಕಂಥ ತುಪ್ಪ ಬೆಲ್ಲ ಆಮೇಲೆ ಗೋಧಿ ಪಾಯಸ ಇವೆಲ್ಲವನ್ನು ನೀವು ಸಮರ್ಪಕವಾಗಿ ಸರಿಯಾಗಿ ತೆಗೆದುಕೊಂಡ್ರೆ ದೇಹ ಪುಷ್ಟಿ ಆಗ್ತಾ ಬರ್ತದೆ. ಹೀಗೆ ಪುಷ್ಟಿಯಾದಾಗ ಶರೀರದಲ್ಲಿ ವ್ಯಾಧಿ ಕ್ಷಮತ್ವವೂ ಗಟ್ಟಿಯಾಗುತ್ತೆ, ಧಾತು ಕ್ಷಯವೂ ಕೂಡ ಕಡಿಮೆ ಆಗುತ್ತೆ. ಹೀಗೆ ನೀವು ಹೆಚ್ಚು ಆದಷ್ಟು ಜೀರ್ಣವಾಗಲಿಕ್ಕೆ ಸುಲಭವಾಗಿರತಕ್ಕಂಥ ಆಹಾರವನ್ನು ತಿನ್ನಿ. ಜೀರ್ಣಶಕ್ತಿಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಓಂಕಾಳು, ಜೀರಿಗೆ, ಒಣಶುಂಠಿ ಇವೆಲ್ಲವನ್ನು 100-100 ಗ್ರಾಂ ಸೇರಿಸಿ ಅದನ್ನು ಪುಡಿ ಮಾಡಿ ಅದರಲ್ಲಿ 100 ಗ್ರಾಂ ಸೈಂಧವ ಲವಣ ಸೇರಿಸಿ ಒಂದು 20-30 ಗ್ರಾಮು ಹಿಂಗನ್ನು ಸೇರಿಸಿ ಇದೆಲ್ಲವನ್ನು ಸೇರಿಸಿ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಹಾರದಕ್ಕಿಂತ ಮೊದಲು ಒಂದು ಚಮಚ ಒಂದು 100 ml ಬಿಸಿನೀರಿನಲ್ಲಿ ಸೇರಿಸಿ ಕುಡಿದ್ರೆ ನಿಮ್ಮಲ್ಲಿ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಜೀರ್ಣಶಕ್ತಿ ಚೆನ್ನಾಗಿದ್ದರೂ ನಿಮ್ಮ ವ್ಯಾಧಿ ಕ್ಷಮತ್ವ ಹೆಚ್ಚಿಗೆ ಆಗುತ್ತೆ. ಈ ಕ್ಷಯರೋಗ ಹೆಚ್ಚಿಗೆ ಆಗಲಿಕ್ಕೆ ಅಜೀರ್ಣ ಮತ್ತು ಮಲಬದ್ಧತೆಯೂ ಕೂಡ ಒಂದು ಪ್ರಧಾನ ಕಾರಣ ಆಗಿರ್ತದೆ. ಅದಕ್ಕೆ ಇಂತಹ ಮನೆಮದ್ದುಗಳನ್ನು ಬಳಸೋದ್ರಿಂದ ನಿಮ್ಮ ಆ ಒಂದು ಕ್ಷಯರೋಗದಿಂದ ನೀವು ಪಾರಾಗಬಹುದು. ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ, ಈ ಸಮಸ್ಯೆ ಗುಣ ಆಗ್ತದೆ. ಆದರೆ ಈ ವ್ಯಾಧಿ ಮಾತ್ರ ತುಂಬ ತೀವ್ರವಾಗಿ ಬರೋದರಿಂದ ಸರ್ವರಲ್ಲೂ ಭಯ ಉಂಟಾಗ್ತಕ್ಕಂಥದ್ದು ಸಹಜ. ಆದರೆ ಈ ಒಂದು ವಿಚಾರಗಳನ್ನು ಕೇಳಿದ ಮೇಲೆ ನೀವು ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ. ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಗುಣವಾಗದ ಯಾವುದೇ ಸಮಸ್ಯೆ ಇದ್ದರೂ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಅಂತ ಅನ್ನತಕ್ಕಂಥದ್ರ ಮಾತ್ರ ಮರಿಬೇಡಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.